ಕಾಗದಪತ್ರವನ್ನ ಟೇಬಲ್ ಮೇಲಿರುವಂತಹ ಮುಖ್ಯವಾದಂತಹ ಕಾಗದ ಪತ್ರಗಳನ್ನ ಅರಿದು ಅವ್ರ ಮೇಲೆ ಬೀಸಾಕದಿದೆಯಲ್ಲ ನಿಜವಾಗಲು ಇದು ಬಹಳ ಕೆಟ್ಟ ಸಂಸ್ಕೃತಿಯನ್ನ ಮಾಡ್ತಾ ಇದ್ದಾರೆ ಇವರು. ಮತ್ತು ಅದರ ಜೊತೆಗೆ ಒಬ್ಬ ದಲಿತ ಶಾಸಕ ಬಜೆಟ್ ಮೇಲೆ ಮಾತಾಡ್ತಾ ಇರೋದಕ್ಕೆ ಇವರಿಗೆ ಸಹಿಸ್ಕೊಳಕಾಗ್ತಾ ಇಲ್ಲ. ಇವರಿಗೆ ಸಹಿಸ್ಕೊಳಕಾಗಲಾರ್ದೆ ನರೇಂದ್ರ ಸ್ವಾಮಿ ಮಾತಾಡೋದು ಸಹಿಸ್ಕೊಳಕಾಗ್ತಾ ಇಲ್ಲ. ಸ್ಪೀಕರ್ ಅವರು ಕುಂತಿದ್ದಕ್ಕೆ ಅವ್ರ ಮೇಲೆ ಪೇಪರನ್ನು ಬಿಸಾಡುವಂಥ ಕೆಲಸವನ್ನು, ಮತ್ತು ಅದರ ಜೊತೆಗೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಅಶ್ವಥ್ ನಾರಾಯಣ ಸಣ್ಣ ಮಕ್ಕಳ ರೀತಿಯೊಳಗೆ ಡ್ಯಾನ್ಸ್ ಮಾಡೋದು, ಆ ಪೇಪರನ್ನು ಒಗೆಯೋದು, ಒಬ್ಬ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ಇವರು. ಮತ್ತೆ ಸಂಸ್ಕೃತಿ ಸಂಸ್ಕಾರದ ಪಾಠವನ್ನು ಹೇಳುವಂಥ ಪಕ್ಷದವರು ಇವರು. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ನಿಜವಾಗ್ಲೂ. ನಾವು ಎಲ್ಲರೂ ಶಾಸಕರು ಮತ್ತು ಮಂತ್ರಿಗಳು ಸೇರಿ ಈಗ ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತಂದು, ಯಾಕಂದರೆ ಇವರ ನಡವಳಿಕೆ ಸ್ಪೀಕರು ಅವ್ರ ಮೇಲೆ ಪೇಪರ್ ಬೀಸಾಕೋದು, ಅದೇ ಒಬ್ಬರು ಬೇರೆ ಸ್ಪೀಕರ್ ಇದ್ರೆ ಈ ರೀತಿ ಪೇಪರ್ ಬೀಸಾಕ್ತಾರೆ, ದಲಿತರು ಹಲ್ಲೆ ಮಾಡುವಂಥ ಮಟ್ಟಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸ್ಕೊಳಕಾಗಲ್ಲ, ಇದನ್ನು ನಿಜವಾಗ್ಲೂ ನಾವು ಖಂಡಿಸ್ತಾ ಇದ್ದೀವಿ ಸರ್. ಅದಕ್ಕೆ ಹೇಳ್ತಾ ಇದ್ದೀವಿ, ಸ್ಪೀಕರ್ ಹತ್ರ ಹೋಗ್ತಾ ಇದ್ದೀವಿ. ಇಂದು ವಿಧಾನಸಭೆಯ ಕಲಾಪದಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಆ ಸಮಯದಲ್ಲೇ ಬಿಜೆಪಿಯವರು ಬಾವಿಗಿಡಿದು ಒಂದು ಅಸಭ್ಯವಾಗಿ ವರ್ತನೆ ಮಾಡೋದ್ರ ಜೊತೆಯಲ್ಲಿ ಅಗೌರವವಾಗಿ ಸದನಕ್ಕೆ ವಿರುದ್ಧವಾದಂಥ ನಡವಳಿಕೆಯಲ್ಲಿ ಪ್ರಕ್ರಿಯೆಯಲ್ಲಿ ಅವರು ತೊಡಗಿದರು. ಸಾಕಷ್ಟು ಬಾರಿ ಗೌರವಾನ್ವಿತ ಸ್ಪೀಕರ್ ಅವರು ವಿನಂತಿ ಮಾಡಿದಾಗಲೂ ಕೂಡ ಯಾವುದಕ್ಕೂ ಕಿವಿಗೊಡ್ದೇನೆ ಅವರಲ್ಲಿ ಬಜೆಟ್ ಮೇಲೆ ಮಾತಾಡೋದಕ್ಕೆ ಯಾವುದೇ ಒಂದೇ ಒಂದು ಅಂಶನೂ ಅವ್ರ ಹತ್ರ ಇಲ್ಲ. ಅವ್ರಿಗೆ ಇವತ್ತು ಭ್ರಮನಿರಸನ ಆಗಿರೋದನ್ನು ಇವತ್ತಿನ ನಡವಳಿಕೆ ಎತ್ತಿ ತೋರಿಸ್ತಾ ಇದೆ. ಅವರು ಈ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಣಕಾಸಿನ ಅರಿವು ಅವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಕೈಯಲ್ಲೇ ಚುನಾವಣೆಯಲ್ಲಿ ಪ್ರಚಾರ ಮಾಡಿಸಿದ್ರು, ಇದು ಜಾರಿಯಾದರೆ ದಿವಾಳಿ ಆಗುತ್ತೆ ಅಂತ. ಈ ಎಲ್ಲ ವಿಚಾರವನ್ನು ಅವರು ಸಹಿಸ್ಕೊಳಕಾಗ್ದೇನೆ ಇವತ್ತು ಇದ್ದಕ್ಕಿದ್ದಾಗೆ ಸ್ಪೀಕರ್ ಅವರು ಪೀಠ ತ್ಯಾಗ ಮಾಡಿ ಅವರ ಜಾಗದಲ್ಲಿ ಡೆಪ್ಟಿ ಸ್ಪೀಕರ್ ಬಂದು ಕೂತಿದ್ದವರು, ಅವರು ದಲಿತ ವ್ಯಕ್ತಿನೇ. ಆ ಸಮಯದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದರು, ನಾನು ಒಬ್ಬ ದಲಿತ ವ್ಯಕ್ತಿನೇ. ನಾನು ಹೇಳ್ತಾ ಇರೋದು ಇಲ್ಲಿ ನಮ್ಮಿಬ್ಬರಿಗೂ ನಮ್ಮ ಹಕ್ಕುಗಳನ್ನ ಹತ್ತಿಕ್ಕೆ ತಕ್ಕಂಥ ಪ್ರಯತ್ನವನ್ನು ಬಿಜೆಪಿ ಮತ್ತು JDSದವ್ರು ಮಾಡಿರ್ತಕ್ಕಂಥದನ್ನ ನಾವು ತೀವ್ರತರವಾಗಿ ಖಂಡಿಸೋದ್ರ ಜೊತೆಗೆ ಅಧ್ಯಕ್ಷರ ಪೀಠದ ಮೇಲೆ ಅವರ ದೌರ್ಜನ್ಯ ಆಕ್ರಮಣಕಾರಿ ರೀತಿಯನ್ನು ನೋಡಿದಾಗ ಇದು ಪ್ರಜಾಪ್ರಭುತ್ವ ಎತ್ತ ಸಾಗಿದೆ ಅನ್ನೋದನ್ನು ಅದರಲ್ಲೂ ನಮ್ಮ ಮಾಧ್ಯಮ ಸ್ನೇಹಿತರು ಇವತ್ತು ಬೆಳಕು ಚೆಲ್ಲಬೇಕಾದದ್ದು, ನಾಡಿನ ಜನತೆಗೆ ಇದರ ಬಗ್ಗೆ ಪ್ರಖರವಾದಂಥ ವಿಚಾರವನ್ನು ಎತ್ತಿ ಹೇಳಬೇಕಾದದ್ದು ಅತಿ ಅವಶ್ಯಕ. ಇವತ್ತು ನಾವೆಲ್ಲರೂ ಒಕ್ಕೋರ್ನಿಂದ ನಾವೆಲ್ಲ ಕಾಂಗ್ರೆಸ್ ಸದಸ್ಯರುಗಳು ವಿಧಾನಸಭಾ ಅಧ್ಯಕ್ಷರಲ್ಲಿ ಅತ್ಯಂತ ವಿನಯದಿಂದ ಮನವಿ ಮಾಡ್ತಿದ್ದೇವೆ, ತಮ್ಮ ಮಾಧ್ಯಮ ಮುಖಾಂತರನೂ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ಅಸಭ್ಯವಾಗಿ ಮತ್ತು ಅಗೌರವದಿಂದ ಅಧ್ಯಕ್ಷರ ಪೀಠದ ಮುಂದೆ ಮತ್ತು ಅಧ್ಯಕ್ಷರ ಪೀಠಕ್ಕೆ ನಡೆದುಕೊಂಡಂಥ ನಡೆಯಿಂದಾಗಿ ಅವರಷ್ಟೂ ಜನರನ್ನ ಸಸ್ಪೆಂಡ್ ಮಾಡಿ ಕಲಾಪದಿಂದ ದೂರ ಇಡಬೇಕು ಅನ್ನೋಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ.